ನಮಸ್ಕಾರ ಡಾಕ್ಟರ್ ವಿಕ್ಟರ್ ಅವರಿಗೆ ಇಂದು ವಿಶ್ವ ನಮಸ್ಕಾರ ನಮಸ್ಕಾರ ರಂಗನಾಥ್ ಅವರಿಗೆ ಇವತ್ತು ವಿಶ್ವ ಅಂಗವಿಕಲ ದಿನಾಚರಣೆ ಈ ಹಿನ್ನೆಲೆಯಲ್ಲಿ ನಿಮಗೆ ಎರಡು ಪ್ರಮುಖ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಈ ಅಂಗವಿಕಲರ ದಿನಾಚರಣೆ ಅನ್ನೋದು ಹೇಗೆ ಪ್ರಾರಂಭವಾಯಿತು ಅದರ ಒಂದು ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಬೆಳಚಲ್ಬೇಕು ಎರಡನೇದಾಗಿ ಈಗ ಬೇಕಾದಷ್ಟು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಅಂಗವಿಕಲ ಹಕ್ಕುಗಳು ಅನ್ನೋದನ್ನ ತುಂಬಾ ಜನ ಮಾತಾಡ್ತಾರೆ ಈಗ ಅಂದ್ರೆ ಏನು ಇದರ ಅನುಷ್ಠಾನ ಆಗ್ಬೇಕು ಅಂತ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ಬೇಕು ಅಂದ್ರೆ ಒಂದು ನಾಗರಿಕ ಸಮಾಜದ ಅಂದ್ರೆ ಸಿವಿಲ್ ಸೊಸೈಟಿಯ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನ ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಂಗವಿಕಲರ ದಿನಾಚರಣೆಯ ಪ್ರಾರಂಭ ಆಗಬೇಕು ಅಂದರೆ ಅದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. 1948ರಲ್ಲಿ UNDHR ಅಂತ ಯುನೈಟೆಡ್ ನೇಷನ್ಸ್ ಡಿಕ್ಲರೇಷನ್ ಆನ್ ಹ್ಯೂಮನ್ ರೈಟ್ಸ್ ಅನ್ನೋದು ಜಾರಿಗೆ ಬಂತು ಪ್ಯಾರಿಸ್ ಕಾನ್ಫರೆನ್ಸ್ ಅಲ್ಲಿ. ಅದು ಮೊದಲನೇ ಚಾರ್ಟರ್, ಅಂದ್ರೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಒಂದು ಮೊದಲ ಡಾಕ್ಯುಮೆಂಟ್. ಅದಕ್ಕಿಂತ ಮೊದಲು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಯಾವುದೇ ಒಂದು ಅಥೆಂಟಿಕ್ ಡಾಕ್ಯುಮೆಂಟ್ ಇರಲಿಲ್ಲ. ಅದಾದ್ಮೇಲೆ 1966ರಲ್ಲಿ ಇಂಟರ್ನ್ಯಾಷನಲ್ ಕೋವನೆಂಟ್ ಆನ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಅಂತ ಇನ್ನೊಂದು ಡಾಕ್ಯುಮೆಂಟ್ ಬಂತು. ಅದಾದ್ಮೇಲೆ ಅದೇ ವರ್ಷ 1966ರಲ್ಲಿ ಇಂಟರ್ನ್ಯಾಷನಲ್ ಕೋವನೆಂಟ್ ಆನ್ ಇಕನಾಮಿಕ್ ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್, 1966ರಲ್ಲಿ ಮೂರನೇ ಡಾಕ್ಯುಮೆಂಟ್ ಬಂತು, ಇಂಟರ್ನ್ಯಾಷನಲ್ ಕೋವನೆಂಟ್ ಆನ್ ಇಕನಾಮಿಕ್ ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್ ಅಂತ ಬಂತು. ಈ ಮೂರು ಡಾಕ್ಯುಮೆಂಟ್ಸ್ ಅನ್ನ ಸೇರಿಸಿ ನಾವು ಇಂಟರ್ನ್ಯಾಷನಲ್ ಬಿಲ್ ಆಫ್ ರೈಟ್ಸ್ ಅಂತ ಕರಿತೀವಿ. ಇದು ಮೂರು ಡಾಕ್ಯುಮೆಂಟ್ಸ್ ಸೇರಿಸಿ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ದಂಗೆ, ಅದು ಭಾರತಕ್ಕೆ ಹೆಂಗೆ ಕಾನ್ಸ್ಟಿಟ್ಯೂಷನ್ ಇದೆಯೋ ಅದು ಯುನೈಟೆಡ್ ನೇಷನ್ಸ್ಗೆ ಕಾನ್ಸ್ಟಿಟ್ಯೂಷನ್ ಇದ್ದಂಗೆ, ಬೇರೆ ಎಲ್ಲಾ ಕನ್ವೆನ್ಷನ್ಸ್ ಎಲ್ಲಾ ಟ್ರೀಟೀಸ್ ಇದರ ಆಧಾರದ ಮೇಲೆ ಆಗುತ್ತವೆ. ಅದಾದ್ಮೇಲೆ ಕೆಲವೊಂದು ಥಿಮ್ಯಾಟಿಕ್ ಕನ್ವೆನ್ಷನ್ಸ್ ಬಂತು, ರೇಷಿಯಲ್ ಕನ್ವೆನ್ಷನ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ಬಂತು, ಕ್ಯಾಟ್ ಬಂತು. ಕ್ಯಾಟ್ ಅಂದ್ರೆ ಕನ್ವೆನ್ಷನ್ ಅಗೇನ್ಸ್ಟ್ ಟಾರ್ಚರ್, ಕ್ರೂಯಲ್, ಇನ್ಹ್ಯೂಮನ್, ಡಿಗ್ರೇಡಿಂಗ್ ಟ್ರೀಟ್ಮೆಂಟ್, ಪನಿಷ್ಮೆಂಟ್ ಬಂತು. ಆಮೇಲೆ ಮಹಿಳೆಯರಿಗಾಗಿ ಒಂದು ಕನ್ವೆನ್ಷನ್ ಬಂತು, ಮಕ್ಕಳಿಗಾಗಿ ಒಂದು ಕನ್ವೆನ್ಷನ್ ಬಂತು, ಮೈಗ್ರೆಂಟ್ ವರ್ಕರ್ಸ್ಗಾಗಿ ಒಂದು ಕನ್ವೆನ್ಷನ್ ಬಂತು, ಎಲ್ಲರಿಗೂ ಒಂದು ಕನ್ವೆನ್ಷನ್ ಬಂತು. ಅಂಗವಿಕಲ ಸಮುದಾಯಕ್ಕೆ ಒಂದು ವಿಶ್ವಾಸ ಇತ್ತು ಈ ಕನ್ವೆನ್ಷನ್ಗೆಲ್ಲ ದೇಶಗಳು ರಿಪೋರ್ಟ್ ಮಾಡಿಕೊಳ್ಬೇಕಾಗಿತ್ತು, ಪ್ರತಿ 4 ವರ್ಷಗಳಿಗೆ ಒಂದು ಸಾರಿ ಈ ಕನ್ವೆನ್ಷನ್ ಅಲ್ಲಿ ಇವರು ಏನು ಪ್ರೋಗ್ರೆಸ್ ಮಾಡಿದ್ದಾರೆ ಅನ್ನೋದನ್ನ ವಿಶ್ವಸಂಸ್ಥೆಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಅಂಗವಿಕಲರ ಸಮುದಾಯಕ್ಕೆ ಒಂದು ವಿಶ್ವಾಸ ಇತ್ತು ಇದ್ರಲ್ಲಿ ಅಂಗವಿಕಲರದ ಪ್ರಗತಿ ಏನಾಗಿದೆ ಅಂತ ರಿಪೋರ್ಟ್ ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಸರ್ಕಾರಗಳು ಅಂಗವಿಕಲರ ಬಗ್ಗೆ ರಿಪೋರ್ಟ್ ಮಾಡಲೇ ಇಲ್ಲ. ಆಗ ಅಂಗವಿಕಲರ ಸಮುದಾಯ ಒಂದು ಸಮರಸ, ಇದು ಸರಿಯಾಗಲ್ಲ, ನಮಗೆ ಒಂದು ಸಪರೇಟ್ ಆಗಿ ಕನ್ವೆನ್ಷನ್ ಬೇಕು.
1981ರಲ್ಲಿ ವರ್ಲ್ಡ್ ಪ್ರೋಗ್ರಾಮ್ ಆನ್ ವರ್ಲ್ಡ್ ಪ್ರೋಗ್ರಾಮ್ ಅಂಡ್ ಆಕ್ಷನ್ ಆಕ್ಷನ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಆಮೇಲೆ 1992ರಲ್ಲಿ ಯುನೈಟೆಡ್ ನೇಷನ್ಸ್ ಸ್ಟ್ಯಾಂಡರ್ಡ್ ರೂಲ್ಸ್ ಬಂತು. ಆಮೇಲೆ ಅದೇ ಕಾಲದಲ್ಲಿ ಒಬ್ಬರನ್ನ ನೇಮಿಸಿದ್ರು, ಒಬ್ರು ಸ್ಪೆಷಲ್ ರ್ಯಾಪಿಡ್ಯರ್ ಆನ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ. ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಡಿ, ಅಂಗವಿಕಲರಿಗೆ ಒಂದು ಸಪರೇಟ್ ಆಗಿ ಕನ್ವೆನ್ಷನ್ ಬೇಕಾ ಬೇಡವಾ. ಎಲ್ಲ ಆಧಾರದ ಮೇಲೆ, ಅವರ ರಿಪೋರ್ಟಿನ ಆಧಾರದ ಮೇಲೆ, ಅವರು ರಿಪೋರ್ಟ್ ಕೊಟ್ಟ ಮೇಲೆ ಅಂಗವಿಕಲರಿಗೆ ಸಪರೇಟ್ ಆಗಿ ಒಂದು ಕನ್ವೆನ್ಷನ್ ಬೇಕು, ಯಾಕೆ ಅಂದ್ರೆ ಅವರ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಅವರ ನೀವು ಗಮನಿಸ್ತಾ ಇಲ್ಲ ಅಂತ 2004ರಲ್ಲಿ ಒಂದು ಅಡಾಕ್ ಕಮಿಟಿಯನ್ನ ಮಾಡಿಬಿಟ್ಟು ಈ ಒಂದು ಡ್ರಾಫ್ಟ್ ಕನ್ವೆನ್ಷನ್ ಅನ್ನ ಡ್ರಾಫ್ಟ್ ಮಾಡಿ ಅಂತ ಒಂದು 2006ರಲ್ಲಿ December 13th ಈ ಡ್ರಾಫ್ಟ್ ಕನ್ವೆನ್ಷನ್ ಅನ್ನ ಜನರಲ್ ಅಸೆಂಬ್ಲಿ ಅಡಾಪ್ಟ್ ಮಾಡಿತು. ಯಾವುದಾದ್ರೂ ಡ್ರಾಫ್ಟ್ ಕನ್ವೆನ್ಷನ್ ಅನ್ನ ಅಡಾಪ್ಟ್ ಮಾಡಿದ್ಮೇಲೆ ಅದು ಅನುಷ್ಠಾನಕ್ಕೆ ಬರಬೇಕು ಅಂದ್ರೆ 20 ದೇಶಗಳು ಅದನ್ನ ರ್ಯಾಟಿಫೈ ಮಾಡಬೇಕು. ಒಂದು ಸಿಗ್ನೇಚರ್ ಮಾಡೋದು, ಇನ್ನೊಂದು ರ್ಯಾಟಿಫೈ ಮಾಡೋದು. 2007ರಲ್ಲೇ ನಮ್ಮ ದೇಶ ಅದ್ರ ಮೇಲೆ ಸೈನ್ ಮಾಡ್ತು, 2007ಕ್ಕೆನೆ ರ್ಯಾಟಿಫೈ ಮಾಡ್ತು. ಆದ್ರೆ 2008ಕ್ಕೆ ಈಕ್ವೆಡಾರ್ 20ನೇ ದೇಶ ಅದನ್ನ ರ್ಯಾಟಿಫೈ ಮಾಡಿದ್ಮೇಲೆ ಆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅದು ಅನುಷ್ಠಾನಕ್ಕೆ ಬಂತು. ಇನ್ನು ಈ ವಿಶ್ವ ಅಂಗವಿಕಲರ ದಿನಾಚರಣೆ ಯಾವಾಗ ಬಂತು ಅಂತ ಹೇಳೋದಾದ್ರೆ 1992ರಲ್ಲಿ ಶುರುವಾಯಿತು. ಈ ಅಂಗವಿಕಲರ ಸಮುದಾಯ ವಿಶ್ವಸಂಸ್ಥೆಯ ಮೇಲೆ ಒತ್ತಡ ಹಾಕಿ ಸ್ಪೆಷಲ್ ರ್ಯಾಪಿಡೇರ್ ರಿಪೋರ್ಟ್ ಮೇಲೆ ಆಧಾರಿತವಾಗಿ 1992ರಿಂದ ಪ್ರತಿ ವರ್ಷ December 3rd ವಿಶ್ವ ಅಂಗವಿಕಲರ ದಿನಾಚರಣೆಯನ್ನ ಆಚರಿಸಬೇಕು ಅಂತ ಅನುಷ್ಠಾನಕ್ಕೆ ಬಂತು. ಈಗ ತುಂಬಾ ಇದಿದೆ, ವಿಶ್ವ ಮಹಿಳಾ ದಿನಾಚರಣೆ ಇದೆ, ವಿಶ್ವ ಅಂಗವಿಕಲರ ದಿನಾಚರಣೆ ಇದೆ, ಮೆಂಟಲ್ ಹೆಲ್ತ್ ಡೇ ಇದೆ, ತುಂಬಾ ದಿನಾಚರಣೆಗಳಿದೆ. ಅದೇ ತರ ವಿಶ್ವ ಅಂಗವಿಕಲರ ದಿನಾಚರಣೆ ಕೂಡ ಇದೆ. ಇಷ್ಟೆಲ್ಲ ದಿನಾಚರಣೆಗಳ ಬಗ್ಗೆ, ಇತಿಹಾಸದ ಬಗ್ಗೆ ಎಲ್ಲ ನೀವು ವಿವರಿಸಿದ್ರಿ. ಇತ್ತೀಚಿನ ದಿನಗಳಲ್ಲಿ ಅಂಗವಿಕಲರನ್ನ ನೋಡಿದಾಗ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಬೇಕು, ಹಕ್ಕುಗಳನ್ನ ಪಡ್ಕೊಳ್ಬೇಕು, ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ಬೇಕು ಅನ್ನೋ ಮಾತುಗಳನ್ನೆಲ್ಲ ನಾವು ಕೇಳ್ತಾ ಇದ್ದೀವಿ. ಈ ಅನುಷ್ಠಾನ ಆಗ್ಬೇಕು, ಇವ್ರ ಹಕ್ಕುಗಳು ಮತ್ತೆ ಇವ್ರ ಹಕ್ಕುಗಳು ರಕ್ಷಣೆ ಆಗ್ಬೇಕು, ಈ ಹಕ್ಕುಗಳನ್ನೆಲ್ಲ ಅನುಭವಗಳು ಅನುಭವಿಸಬೇಕು ಅಂದ್ರೆ ಈ ನಾಗರಿಕ ಸಮಾಜದ ಹೊಣೆಗಾರಿಕೆ ಏನು ಅಂತ? ಇಬ್ಬರದ್ದು ಹೊಣೆಗಾರಿಕೆ ಇದೆ. ಒಂದು ಅಂಗವಿಕಲರದ್ದು ಹೊಣೆಗಾರಿಕೆ ಇದೆ, ಇನ್ನೊಂದು ನಾಗರಿಕ ಸಮಾಜದ್ದು ಹೊಣೆಗಾರಿಕೆ ಇದೆ. ಒಂದು ಅಂಗವಿಕಲರಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ಅವರಿಗೆ ಅರಿವಿರಬೇಕು. ತಮ್ಮ ಹಕ್ಕುಗಳ ಬಗ್ಗೆ ಅವರಿಗೆ ಅರಿವೇ ಇಲ್ಲದೆ ಇದ್ರೆ ತಮ್ಮ ಹಕ್ಕುಗಳ ಬಗ್ಗೆ ಅವರಿಗೆ ಡಿಮ್ಯಾಂಡ್ ಮಾಡಲಿಕ್ಕೆ ಗೊತ್ತಾಗಲ್ಲ.
ಎರಡನೇದು ನಾಗರಿಕ ಸಮಾಜಕ್ಕೆ ಸೆನ್ಸಿಟೈಸ್ ಮಾಡಲಿಕ್ಕೆ ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಇದರಲ್ಲಿ ಇಬ್ಬರದು ಹೊಣೆಗಾರಿಕೆ ಇದೆ. ಒಂದು ನಾಗರಿಕ ಸಮಾಜಕ್ಕೆ ಸೆನ್ಸಿಟೈಸ್ ಮಾಡಬೇಕು, ನಾವು ಈ ಸಮಾಜದ ಸಮಾನ ನಾಗರಿಕರು, ನಾಗರಿಕ ಸಮಾಜಕ್ಕೆ ಹೇಗೆ ಶಿಕ್ಷಣದ ಹಕ್ಕಿದೆಯೋ, ಆರೋಗ್ಯದ ಹಕ್ಕಿದೆಯೋ, ಕೆಲಸ ಮಾಡೋ ಹಕ್ಕಿದೆಯೋ, ಆಟ ಆಡೋ ಹಕ್ಕಿದೆಯೋ, ಬೇರೆ ಎಲ್ಲ ಹಕ್ಕಿದೆಯೋ, ಅದೇ ತರ ಹಕ್ಕುಗಳು ಕೂಡ ಅಂಗವಿಕಲರಿಗೆ ಸಿಗಬೇಕು ಅನ್ನೋದನ್ನ ಅಂಗವಿಕಲರ ಸಮಾಜ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅವರು ಅಂಗವಿಕಲರ ಜೊತೆ ಸಹಕರಿಸಬೇಕು, ಮತ್ತೆ ಅವ್ರ ಕಡೆಯಿಂದ ಏನು ಮಾಡ್ಲಿಕ್ಕಾಗುತ್ತೆ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ತನಕ ನೀವು ಅಂಗವಿಕಲರ ದಿನಾಚರಣೆ ಇತಿಹಾಸ ಮತ್ತು ಅಂಗವಿಕಲರ ಹಕ್ಕುಗಳನ್ನ ಅನುಷ್ಠಾನ ಮಾಡೋದ್ರಲ್ಲಿ ನಾಗರಿಕ ಸಮಾಜದ ಹೊಣೆಗಾರಿಕೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ಒಟ್ಟಾರೆ ನೀವು ನಿಮ್ಮ ಒಂದು ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ನೀವೇನು ಸಂದೇಶವನ್ನ ಈ ಅಂಗವಿಕಲ ದಿನಾಚರಣೆ ಹಿನ್ನೆಲೆಯಲ್ಲಿ ಕೊಡಕ್ ಬಯಸ್ತೀರಿ? ಈ ವರ್ಷದ ಥೀಮ್ ಅಂದ್ರೆ ಥೀಮ್ ಸಾವ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ 2021 ಈ ವರ್ಷದ ಥೀಮ್ ಏನಂದ್ರೆ ಲೀಡರ್ಶಿಪ್ ಅಂಡ್ ಪಾರ್ಟಿಸಿಪೇಷನ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಟುವರ್ಡ್ಸ್ ಆನ್ ಇನ್ಕ್ಲೂಸಿವ್ ಆಕ್ಸೆಸಿಬಲ್ ಅಂಡ್ ಸಸ್ಟೈನಬಲ್ ಪೋಸ್ಟ್ COVID-19 ವರ್ಲ್ಡ್ ಅಂತ. ಅಂಗವಿಕಲರ ನಾಯಕತ್ವ, ಅಂಗವಿಕಲರ ಭಾಗವಹಿಸುವಿಕೆ ಯಾವುದ್ರ ಕಡೆ ಒಂದು ಸಮ್ಮಿಲಿತ ಸಮಾಜ, ಒಂದು ತಡೆರಹಿತ ಸಮಾಜ, ಒಂದು ಸಸ್ಟೈನೇಬಲ್ ಸಮಾಜ, ಯಾವ ಕಡೆ ಪೋಸ್ಟ್ COVID-19 ವರ್ಲ್ಡ್ ಕಡೆ. ಪೋಸ್ಟ್ ಕೋವಿಡ್, ಕೋವಿಡ್ ಅಲ್ಲಿ ಅಂಗವಿಕಲರು ಎಷ್ಟು ಕಷ್ಟಪಟ್ಟಿದ್ದಾರೆ ಬೇರೆಯವ್ರನ್ನ ಹೋಲಿಸಿದ್ರೆ. ನಾನು ಕಂಪೇರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಆದ್ರೂ ಅದರಲ್ಲಿ ಅಂಗವಿಕಲರಿಗೆ ಸ್ವಲ್ಪ ಜಾಸ್ತಿ ಕಷ್ಟ ಆಗಿರಬಹುದು. ಆದ್ರಿಂದ ಇದು ಈ ವರ್ಷದ ಥೀಮ್, ಇದು ಈ ವರ್ಷದ ಥೀಮ್. ಎರಡನೇ ಸಂದೇಶ ಏನು ಅಂದ್ರೆ SDG ಏನ್ ಹೇಳುತ್ತೆ ಅಂದ್ರೆ ನೋ ಒನ್ ವಿಲ್ ಬಿ ಲೆಫ್ಟ್ ಬಿಹೈಂಡ್, ಯಾರನ್ನು ಕೂಡ ಹಿಂದೆ ಬಿಡಲ್ಲ. ಇದು ಪೋಸ್ಟ್ 2030 ಡೆವಲಪ್ಮೆಂಟ್ ಫ್ರೇಮ್ವರ್ಕ್ ಅಜೆಂಡಾ ಇದು. ಯಾರನ್ನೂ ಕೂಡ ನಾವು ಹಿಂದೆ ಬಿಡಲ್ಲ, ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಅದು ಅನುಷ್ಠಾನ ಆಗಬೇಕು, ಆ ಒಂದು ಸ್ಲೋಗನ್ ಅನುಷ್ಠಾನ ಆಗಬೇಕು. ಮೂರನೇದು ಒಂದು ಸಮ್ಮಿಲಿತ ಸಮಾಜದ ನಿರ್ಮಾಣ ಆಗಬೇಕು. ಆ ಸಮ್ಮಿಲಿತ ಸಮಾಜದಲ್ಲಿ ಅಂಗವಿಕಲರು ಮತ್ತೆ ಅಂಗವಿಕಲತೆ ಇಲ್ಲದವರು ಎಲ್ಲರೂ ಒಟ್ಟಿಗೆ ಸೇರಿ ಸಾಮರಸ್ಯದಿಂದ ಬದುಕೋತರ ಆಗಬೇಕು ಅನ್ನೋದು ಒಂದು ಇದು ನನ್ನ ಬಯಕೆ. ತನಕ ತಾವು ಅಂಗವಿಕಲರ ದಿನಾಚರಣೆ ಮತ್ತೆ ಅಂಗವಿಕಲರಿಗೋಸ್ಕರವಾದಂತ ಒಡಂಬಡಿಕೆಯ ಹಿನ್ನೆಲೆ, ಅವ್ರಿಗಾದಂತ ಕಾನೂನುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಹಳ ಮುಖ್ಯವಾದಂತ ಮೂರು ಅಂಶಗಳನ್ನ ಕಡೆಯಲ್ಲಿ ಹೇಳಿದ್ದೀರಿ. ಒಂದು ಅಂಗವಿಕಲರಿಗೆ ನಾಯಕತ್ವ ಬೇಕು, ನಾಯಕತ್ವವನ್ನು ತಗೊಳ್ಳುವಂತ ಮುಂಚೂಣಿಯಲ್ಲಿ ಅವ್ರು ನಿಂತ್ಕೊಳ್ಬೇಕು, ಮತ್ತೆ ಎಲ್ಲ ರಂಗದಲ್ಲೂ ಅವರು ಭಾಗವಹಿಸುವಾಗಬೇಕು. ಅದನಂತರದಲ್ಲಿ
ಏನು ಅಂಗವಿಕಲರು ಸಹ ಸಂಯೋಜಿತ ಸಮಾಜ ಸಮ್ಮಿಳಿತ ಸಮಾಜದ ಭಾಗವಾಗಬೇಕು ಮತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಹೇಳೋ ಹಾಗೆ ಎಲ್ಲ ನಾಗರಿಕರನ್ನು ಸಹ ಒಟ್ಟಿಗೆ ತಗೊಂಡು ಹೋಗುವಂಥದ್ದು ಆಗಬೇಕು ಅಭಿವೃದ್ಧಿಯಲ್ಲಿ ಅನ್ನೋಂಥ ಅಂಶಗಳನ್ನು ಬಹಳ ಪೂರಕವಾಗಿ ವಿಶ್ವ ಅಂಗವಿಕಲ ದಿನಾಚರಣೆ ಹಿನ್ನೆಲೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ವಂದನೆಗಳು. ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ನಾನು ಅಂಗವಿಕಲ ಜೊತೆ ಕಾರ್ಯಕ್ರಮಗಳನ್ನ ಶುರು ಮಾಡಿ ಸುಮಾರು 34 ವರ್ಷ ಅಳಿತು. ಇವತ್ತು ವಿಶ್ವ ಅಂಗವಿಕಲ ದಿನಾಚರಣೆಯಲ್ಲಿ ಒಂದೆರಡು ವಿಷಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಸುಮಾರು ಕಾರ್ಯಕ್ರಮಗಳು ಅಂಗವಿಕಲರಿಗೋಸ್ಕರ ಅಂಗವಿಕಲರ ಜೊತೆ ಮಾಡ್ತಾ ಇದ್ದೀವಿ. ಆದರೆ ಅಂಗವಿಕಲರ ಬದುಕು ಸಂಪೂರ್ಣವಾಗಿ ಇನ್ನೂ ಸರೋಗಿಲ್ಲ. ಇದಕ್ಕೆ ನನ್ನ ಅನಿಸಿಕೆ ಏನಪ್ಪ ಅಂದರೆ ಅವರೂ ಸ್ವಲ್ಪ ತಮ್ಮ ಕೈಗಳನ್ನ ಜೋಡಿಸಿದ್ರೆ ಈ ಒಂದು ಅವ್ರನ್ನ ಮುಖ್ಯವಾಹಿನಿಗೆ ತರೋ ವಿಚಾರದಲ್ಲಿ ಅವರು ಸ್ವಲ್ಪ ಕೈ ಜೋಡಿಸಿದ್ರೆ ನಾವು ಈ ಕೆಲಸನ ಬೇಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲನೇದಾಗಿ ನಾವು ಅಂಗವಿಕಲರು ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ನಮಗೆ ಬೇರೆಯವ್ರ ಸಹಾಯ ಬೇಕು, ನಾವು ಸ್ವಂತಿಕೆಯನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅಪನಂಬಿಕೆ ಅವ್ರಲ್ಲಿ ಏನಿದೆ ಅದನ್ನ ನಾವು ತೆಗೆದಾಕ್ಬಿಟ್ರೆ 100ಕ್ಕೆ 100 ಭಾಗ ಅವರು ಮುಖ್ಯವಾಹಿನಿಗೆ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಕೈಯಲ್ಲಿ ಸಾಧ್ಯ, ನಾನು ಮಾಡಬಲ್ಲೆ ಅನ್ನೋ ಒಂದು ಅಭಿಪ್ರಾಯವನ್ನು ಅವ್ರು ಬೆಳೆಸ್ಕೊಳ್ಬೇಕು. ಎರಡನೇದು ಏನಪ್ಪ ಅಂದ್ರೆ ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ಕ್ರಾಂತಿ ಉಂಟಾಗಿದೆ. ಸೈನ್ಸ್ ವಿಚಾರದಲ್ಲಿ ವಿಜ್ಞಾನ ಬಹಳವಾಗಿ ಮುಂದುವರೆದಿದೆ. ಮತ್ತೆ ಅಂಗವಿಕಲರು ಏನ್ ಕೆಲಸ ಮುಂಚೆ ಮಾಡಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂತ ಒಂದು ವಿಜ್ಞಾನದ ಪ್ರಗತಿ ಉಂಟಾಗಿದೆ. ಈಗ ಆ ಪ್ರಗತಿಯನ್ನ ಬಳಸ್ಕೊಂಡು ಆ ವಿಜ್ಞಾನವನ್ನು ಬಳಸ್ಕೊಂಡು ಹೆಚ್ಚು ಕಮ್ಮಿ ಅಂಗವಿಕಲರು ಎಲ್ಲಾ ಕ್ಷೇತ್ರದಲ್ಲೂ ಈಗ ಕಾಣಿಸ್ಕೊಂಡಿದ್ದಾರೆ, ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಅದರ ಬಳಕೆಯನ್ನು ಜಾಸ್ತಿ ಮಾಡೋದ್ರಿಂದ ಮತ್ತೆ ಎಲ್ಲರಿಗೂ ಈ ಒಂದು ವಿಜ್ಞಾನದ ಪ್ರಯೋಗ ಪಡಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಒಂದು ಕ್ರಾಂತಿಯನ್ನ ಒಂದು ನೆಟ್ವರ್ಕ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ. ಎಲ್ಲಾ ಸಂಸ್ಥೆಗಳು ಬೇರೆ ಬೇರೆ ಸಂಸ್ಥೆಗಳು ಸುಮಾರು ಕೆಲಸ ಹಮ್ಮಿಕೊಂಡಿದ್ದಾರೆ, ಬಟ್ ಎಲ್ಲಾ ಸಂಸ್ಥೆಗಳು ಜಂಟಿಯಾಗಿ ಕೆಲಸ ಮಾಡಿ ಇದನ್ನೇ ಒಂದು ಕಾರ್ಯಕ್ರಮವಾಗಿ ಇಟ್ಕೊಂಡ್ರೆ ಖಂಡಿತ ಸಂಪೂರ್ಣ ಅಂಗವಿಕಲರು ನಮ್ಮ ಸುತ್ತಮುತ್ತಲು ಇರೋ ಎಲ್ಲ ಅಂಗವಿಕಲರು ನಾವು ಮುಖ್ಯವಾಹಿನಿ ತರಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಅಂಗವಿಕಲರು ಸಾಕಷ್ಟು ಕ್ರಮ ಪಡಬೇಕಾಗ್ತದೆ. ಅವರು ಎಲ್ಲ ಸಂಸ್ಥೆ ಜೊತೆ ತಮ್ಮ ತಮ್ಮ ಒಂದು ಅನಿಸಿಕೆಗಳನ್ನ ಹಂಚಿಕೊಂಡು ಎಲ್ಲ ಸಂಸ್ಥೆಗಳ ಲಾಭಗಳನ್ನ ಒಂದ್ ಕಡೆ ಇಕ್ಕಟ್ಟೆ ಮಾಡಿಕೊಂಡು ಸೇರಿಸಿ ಅದನ್ನ ಬಳಸ್ಕೊಂಡು ಮುಂದೆ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ಮೂರನೇದಾಗಿ ಅಂಗವಿಕಲರಿಗೆ ಈಗ ಏನು ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತಾ ಇದೆ ಅದನ್ನ ಬಳಸ್ಕೊಳ್ಳಿಕ್ಕೆ ಸುಮಾರಷ್ಟು ಅಡೆತಡೆಗಳಿದ್ದಾವೆ. ಮೊದಲನೇದಾಗಿ ಅದನ್ನು ಯಾವ ರೀತಿ ಪಡಿಬೇಕು, ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದಾಗೆ ಸರ್ಕಾರದಿಂದ ಇರ್ತಕ್ಕಂಥ ನಿಯಮಗಳನ್ನ ಎಲ್ಲಾ ಅಂಗವಿಕಲರು ತಿಳ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ. ಒಂದು ಬ್ಯಾಂಕ್ ಲೋನ್ ತಗೊಳ್ಳಿಕ್ಕೆ ತುಂಬಾ ಕಷ್ಟ ಪಡಬೇಕಾಗ್ತದೆ, ಅದಕ್ಕೆ ಅವಕಾಶಗಳು ಬೇಕಾಗಿದ್ರು ಕೂಡ ಕೊಡ್ತೀವಿ ಎಂದು ಕೂಡ ತಗೊಳ್ಳಿಕ್ ಆಗದಂಗೆ ನಿಯಮಗಳನ್ನ ಮಾಡಿದ್ದಾರೆ. ಈ ನಿಯಮಗಳನ್ನ ಸ್ವಲ್ಪ ಸಡಿಲಗೊಳಿಸಿದ್ರೆ, ಸರಳಗೊಳಿಸಿದ್ರೆ ಮತ್ತೆ ಎಲ್ಲರಿಗೂ ಈ ನಿಯಮಗಳ ಬಗ್ಗೆ ತಿಳಿಸ್ಕೊಳ್ಳಿಕ್ ಸಾಧ್ಯ ಆದ್ರೆ ಅಂಗವಿಕಲರು ಈ ಲಾಭಗಳನ್ನ ಪಡ್ಕೊಂಡು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಅವಕಾಶ ಉಂಟಾಗ್ತದೆ. ನಾನು ಹೇಳ್ತಾ ಇರೋದು ಇಷ್ಟು ಅಂಗವಿಕಲರು ತಾವೇ ಸ್ವತಃ ಮಾಡ್ಬೇಕಾಗಿರುವಂತ ಅವರು ಸಾಧ್ಯವಾದಷ್ಟು ಎಲ್ಲಾ ಸಂಸ್ಥೆಗಳ ನೆಟ್ವರ್ಕ್ ಅನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಇವೆಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಈ ಜನ ಏನ್ ಕೆಲಸ ಮಾಡ್ತಾ ಇದ್ದೀವಿ ನಾವು ಅಂಗವಿಕಲರಿಗೋಸ್ಕರ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟು ಅಂಗವಿಕಲರ ಜೊತೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ಅವರ ಮುಖ್ಯವಾಹಿನಿ ತರಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಧನ್ಯವಾದ. ಶಿವರಾಮ್ ದೇಶಪಾಂಡೆ ಅವರಿಗೆ ನಮಸ್ಕಾರ. ನಮಸ್ಕಾರ ರಂಗನಾಥ್ ಅವರೇ. ಇವತ್ತು ಅಂಗವಿಕಲರ ದಿನಾಚರಣೆ. ಸಾಮಾನ್ಯವಾಗಿ ದಿನಾಚರಣೆಗಳು ದಿನಾಚರಣೆಯ ದಿನಕ್ಕೆ ಸೀಮಿತವಾಗಿ ಮುಗಿದೋಗುತ್ತೆ. ಆದರೆ ಒಂದು ಸಮಾಜದ ಹೊಣೆಗಾರಿಕೆ ಏನಾಗುತ್ತೆ ಅಂತಂದ್ರೆ, ಒಂದು ಸಮುದಾಯವನ್ನ ಅಭಿವೃದ್ಧಿ ಹತ್ರ ತಗೊಂಡೋಗ್ಬೇಕಾದ್ರೆ ದಿನಾಚರಣೆಗಳು ಯಾವ ರೀತಿ ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು, ಇವು ಇಂತಹ ದಿನಾಚರಣೆಗಳು ಸರ್ಕಾರದ ಗಮನಗಳನ್ನ ಸೆಳಿಬೇಕು.
ಸರ್ಕಾರ ಅಂದ ತಕ್ಷಣ ಎಲ್ಲ ತರದ ವ್ಯವಸ್ಥೆಗಳು ಅದರಲ್ಲಿ ಬಂದು ಹೋಗುತ್ತೆ. ಯಾಕೆಂದ್ರೆ ನಾವು ಕರೆಕ್ಟ್ ಸರ್ಕಾರದ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಈ ದಿನಾಚರಣೆಗಳು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಬಹಳ ಮುಖ್ಯವಾಗಿ ರಾಜಕೀಯವಾಗಿ ಹೇಗೆ ತನ್ನ ಗಮನವನ್ನ ಸೆಳಿಬೇಕು ಅಂಗವಿಕಲ ಅಭಿವೃದ್ಧಿಯಲ್ಲಿ ಅನ್ನೋದ್ರ ಬಗ್ಗೆ ತಾವು ಒಂದು ಸ್ವಲ್ಪ ನಿಮ್ಮ ಅನುಭವದಲ್ಲಿ ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊ. ಬಹಳ ಸಂತೋಷ. ಮೊಟ್ಟ ಮೊದಲನೇದಾಗಿ ಇವತ್ತು ತಮ್ಮ ಒಂದು ಈ ಮಾಧ್ಯಮದಲ್ಲಿ ನನಗೆ ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ತಾವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಯಾವುದೇ ಒಂದು ಆಚರಣೆಗಳು ಆಚರಣೆಗೆ ಮಾತ್ರ ಸೀಮಿತವಾಗಿರಬಾರ್ದು ಅಂತ, ಅವು ಕಾರ್ಯಾಚರಣೆಯಲ್ಲಿರಬೇಕು ಅಂತ. ಆಚರಣೆ ಮಾತ್ರ ಆಗಿರಬಾರ್ದು ಅಂತ. ನಾವು ನಿಜವಾದ ಕಾರ್ಯಾಚರಣೆ ಮಾಡಬೇಕು ಅಂತಂದ್ರೆ ಯಾವುದೇ ಆಚರಣೆಗಳನ್ನ ನಾವು ವಿಶೇಷವಾಗಿ ಈ ಆಚರಣೆಯ ದಿನದಂದು ಜಾಸ್ತಿ ಕಾರ್ಯಾಚರಣೆಯಲ್ಲಿ ಇರಬೇಕು. ಅದು ನಂದು ವೈಯಕ್ತಿಕವಾಗಿರ್ತಕ್ಕಂತ ಒಂದು ಮನೋಭಾವನೆ. ಇದು ಒಂದು ಮಾಧ್ಯಮಕ್ಕೆ ಸೀಮಿತವಾಗಿ ಒಂದು ಮಾತಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸೀಮಿತವಾಗಿರಬಾರ್ದು. ನಾವು ಯಾರಿಗೆ ನಿಜವಾದ ಕಳಕಳಿ ಇರುತ್ತೋ ವಿಶೇಷ ಚೇತನರಿಗೆ ಮೇಲೆ, ಅಥವಾ ನಾವು ನಾವೇ, ನಾನೊಬ್ಬ ವಿಕಲಚೇತನರಾಗಿ ಅಂಗವಿಕಲನಾಗಿ ಈ ಆಚರಣೆಗಳಲ್ಲಿ ನಾವು ಯಾವಾಗ್ಲೂ ಸದಾ ಕಾರ್ಯನಿರತರಾಗಿರ್ತೀವಲ್ಲ, ಕಾರ್ಯನಿರತರಾಗಿದ್ದು ಇವತ್ತು ವಿಶೇಷವಾಗಿ ನಾವು ಜಾಸ್ತಿ ಕೆಲಸ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಒಂದು ಮನೋಭಾವ. ಓಕೆ, ಈ ಈಗ ನಾನು ಒಂದು ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ನಾಳೆ ಸುಮಾರು ಒಂದು ಮೂರು ಕಡೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ಇದು ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾಗಿರುತ್ತವೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಗಿರುತ್ತೆ ಅಥವಾ ಯಾವುದೋ ಒಂದು ಇದಕ್ಕಿರುತ್ತೆ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ನಾಳೆ ನಾನು ಆಪ್ಟ್ ಮಾಡ್ಕೊಂಡಿರೋದು ಒಂದು ಪ್ರಾಕ್ಟಿಕಲ್ ಕೆಲಸಕ್ಕೋಸ್ಕರ ಆಯ್ಕೆ ಮಾಡಿಕೊಂಡೆ, ವಿಶೇಷವಾಗಿ ನಾಳೆ ಈ ಕೆಲಸ ಮಾಡೋಣ ನಾವು ಅಂತ. ವಿಶೇಷವಾಗಿ ಮೂರನೇ ತಾರೀಕು ಒಂದು ಸ್ಟೇಷನ್ಗೆ, ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ, ಅಲ್ಲಿ ಏನು ಸುಧಾರಣೆ ತರ್ಲಿಕ್ಕಾಗತ್ತೆ ಆ ಅಥಾರಿಟಿ ಹತ್ರ ಮಾತಾಡ್ಕೊಂಬರೋಣ. ಸೊ ಆ ಥರದ್ದು ಏನಾದರೂ ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿ ಹೇಳ್ತಾ ಇದ್ದೆ. ಅದಕ್ಕೇನೋ ಒಂದು ಕೆಲಸ ಬಂದಿದೆ, ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಅದರ ಒಂದು ಚರ್ಚೆಗೆ ಆ ಅಧಿಕಾರಿಗಳಿಗೆ ಆ ಗಮನ ತರೋದಕ್ಕೋಸ್ಕರ ಅಂತ ನಾಳೆ ಒಂದು ಕೆಲ್ಸಕ್ಕೆ ಒಪ್ಕೊಂಡೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು, ಆಚರಣೆ ಆಗಬಾರದು, ಅದು ಪ್ರಾಯೋಗಿಕವಾಗಿ ಕೆಲಸ ನಡೀಬೇಕು ಅನ್ನೋದಕ್ಕೆ ಹೇಳ್ತಾ. ವಿಶೇಷವಾಗಿ ನಾವು ಅಂಗವಿಕಲತೆ ಉಳ್ಳವರು ಈ ವರ್ಷದ ಟೈಟಲ್ ಅನ್ನ ಥೀಮ್ ಆಫ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ತಗೊಂಡ್ರೆ ಲೀಡರ್ಶಿಪ್ ಪಾರ್ಟಿಸಿಪೇಷನ್, ಲೀಡರ್ಶಿಪ್ ಅಂಡ್ ಪಾರ್ಟಿಸಿಪೇಷನ್ ಥ್ರೂ ಇನ್ಕ್ಲೂಸಿವ್ ಅಕ್ಸೆಸಬಲ್ ಅಂಡ್ ಸಸ್ಟೈನಬಲ್ ಪೋಸ್ಟ್ COVID-19 ವರ್ಲ್ಡ್ ಅಂತ ಹೇಳ್ತಿದ್ದೆ. ಸೊ ಇದನ್ನ ನಾವು ನಿಜವಾಗ್ಲೂ ಕಾರ್ಯಗತ ಮಾಡಬೇಕು ಅಂತಂದ್ರೆ ಅಂಗವಿಕಲತೆ ಉಳ್ಳವರು ನಾವು ನಮ್ಮ ಅಭಿವೃದ್ಧಿಗೋಸ್ಕರ ನಾವೇ ಒಂದು ಮುಂಚೂಣಿಗೆ ಬಂದು ನಮ್ಮ ಭಾಗಿತ್ವವನ್ನ ಜಾಸ್ತಿ ಮಾಡಬೇಕು. ನಮ್ಮ ಪರವಾಗಿ ಓಕೆ ಸೋ ಕಾಲ್ಡ್ ನಾನ್ ಡಿಸೇಬಲ್ಡ್ ಹೇಳಬಾರದು, ನಾವೇ ಹೇಳಬೇಕು, ನಮ್ಮ ಅಭಿವೃದ್ಧಿಯಲ್ಲಿ ನಾವೇ ಪಾಲ್ಗೊಳ್ಳಬೇಕು. ಅಲ್ಪ ಸ್ವಲ್ಪ ತಿಳಿದಂತವ್ರು, ಎಲ್ರು ಎಲ್ಲಾದ್ರಲ್ಲೂ ಪರಿಣಿತರಲ್ಲ, ಅಲ್ಪ ಸ್ವಲ್ಪ ತಿಳಿದಂತ ನಮ್ಮ ಅಂಗವಿಕಲ ಬಂಧು ಬಾಂಧವರು, ಸಹೋದರ ಸಹೋದರಿಯರು, ಒಂದು ಅವ್ರ ನಾಯಕತ್ವವನ್ನು ತಗೋಬೇಕು. ಆ ನಾಯಕತ್ವದ ಮುಖಾಂತರ ಬೇರೆದವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೇಕು, ಬೇರೆ ನಮ್ಮಂತವ್ರು ತೊಂದರೆ ಇರ್ತಕ್ಕಂಥವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೇಕು, ಅವ್ರ ಧ್ವನಿಯನ್ನ ಒಗ್ಗೂಡಿಸಿ ಸರ್ಕಾರಕ್ಕೆ
ತಲುಪಿಸ್ಬೇಕು. ನಾವ್ ಏನ್ ಆಗ್ಬೇಕಂತೀವಿ, ಏನ್ ಆಗ್ಬೇಕು ಅಂತ ಬಯಸ್ತೀವಿ ಸರ್ಕಾರದಿಂದ. ನೀತಿ ಮತ್ತೆ ನಿರೂಪಣೆಯನ್ನ ಯಾರ್ ಮಾಡ್ತಾರೋ ಅವ್ರಿಗೆ ನಾವ್ 10 ಪಾಯಿಂಟ್ ಕೊಟ್ರೆ ಯಾರು ಕೇಳಿಸ್ಕೊಳ್ಳಲ್ಲ. ಯಾವ್ದಾದ್ರು ಒಂದ್ ಪಾಯಿಂಟ್ ಕೊಟ್ಟು ಹೇಳ್ಬೇಕು, ಓಕೆ ಸ್ವಾಮಿ ಇದನ್ ನೀವು ಸರಿ ಮಾಡ್ರಿ ಅಂತ. ಅದೇ ನಾಳೆ ನಾನು ಯಾವ್ದೋ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ಈ ತರ ಕಷ್ಟ ಆಗ್ತಾ ಇದೆ. ನೋಡಿ ಬೆಂಗಳೂರಿನಲ್ಲಿ, ಬೆಂಗಳೂರು ಇಸ್ ಅ ಹಬ್ ಆಫ್ ಇದು ವೇರಿಯಸ್ ರಿಹಾಬಿಲಿಟೇಷನ್ ಸರ್ವಿಸಸ್. ಟ್ರೈನ್ ಅನ್ನೋದು ಬಹಳ ಒಳ್ಳೆ ಚೀಪೆಸ್ಟ್ ಮೋಡ್ ಆಫ್ ಇದು ಏನು ಟ್ರಾನ್ಸ್ಪೋರ್ಟೇಶನ್ ಫಾರ್ ಅಸ್ ಅಲ್ವಾ. ಕನ್ಸೆಷನ್ ಇದೆ, ಬರ್ತಾರೆ. ಆದ್ರೆ ಬಂದ್ರೆ ನಮಗೆ ಸ್ಟೇಷನ್ ಅಲ್ಲಿ ಇದ್ರೆ ನಮ್ಗೆ ಬೋಗಿ, ಅಂಗವಿಕಲರ ಬೋಗಿ ಯಾವ್ದು ಅಂತ ಗೊತ್ತಾಗಲ್ಲ, ಅನೌನ್ಸ್ಮೆಂಟ್ ಇರಲ್ಲ. ಹೌದಲ್ ರಿಹಾಬಿಲಿಟೇಷನ್ ಇಲ್ಲಿ ಸಿಗೋದ್ರಿಂದ ಸಣ್ಣ ಪುಣ್ಣ ಪುಟ್ಟ ವ್ಯವಸ್ಥೆಗಳನ್ನ ಸರ್ಕಾರ ರೈಲ್ವೆ ಅಥಾರಿಟಿಗೆ ಈ ವಿಚಾರನ್ನ ಮುಟ್ಸಿ ಅದ್ರಲ್ಲಿ ಏನಾದ್ರೂ ಬದಲಾವಣೆ ತರ್ಲಿಕ್ಕೆ ಆಗತ್ತಾ ಅಂತ. ಸೊ ಆ ತರದಲ್ಲಿ ನೀತಿ ಮತ್ತೆ ನಿರೂಪಣೆ ಮಾಡೋ ಅಂತವ್ರಿಗೆ ನಾವೆಲ್ಲ ಒಗ್ಗಟ್ಟಾಗಿ ಯಾವ್ದಾದ್ರು ಒಂದು ಅಥವಾ ಎರಡು ವಿಚಾರನ್ನ ಅವ್ರಿಗೆ ಮನದಟ್ಟಾಗೋ ತರ ಹೇಳಿ ಅದರಲ್ಲಿ ನಾವು ರೂಪಕ್ಕೆ ಏನಾದ್ರು ತಂದ್ರೆ ಅದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಕಾಣುತ್ತೆ ನನಗೆ. ನಾವು ಇವತ್ತು ಹೋಗ್ಬಿಟ್ಟು ಹೇಳಿದ ತಕ್ಷಣನೇ ಇವು ಇವತ್ತಿನ ಆಚರಣೆಗೆ ಮಾತ್ರ ಸೀಮಿತವಾಗಿ ಬಿಡ್ತವೆ, ಮೀಡಿಯಾದಲ್ಲಿ ಬಂದ್ಬಿಡ್ತದೆ, ಇದು ಆಗ್ಬಿಡ್ತದೆ, ಅದಾದ್ಮೇಲೆ ಯಾರು ಏನು ಕೆಲಸ ಇರೋದಿಲ್ಲ, ಫಾಲೋ ಅಪ್ ಆಗಲ್ಲ. ಒಂದು ನಮ್ ಕಡೆಯಿಂದನೇ ಆಗ್ಬೇಕು, ನಮ್ ಬಂಧು ಬಾಂಧವರೇ ಮಾಡ್ಬೇಕದನ್ನ ವಿಕಲಚೇತನರು. ಎರಡನೇದು ಸರ್ಕಾರ ಅದನ್ನ ಹೌದಪ್ಪ ನಾವ್ ಇದನ್ ಮಾಡ್ತೀವಿ ಅಂತ ಹೇಳಿದೀವಿ, ಅದನ್ನ ಕಾರ್ಯಾಚರಣೆಗೆ ತರ್ಬೇಕು ನಾವು ಅನ್ನುವಂತ ಒಂದು ಬದ್ಧತೆ ಇರ್ಬೇಕು, ಕಮಿಟ್ಮೆಂಟ್ ಇರ್ಬೇಕು. ಅಂದ್ರೆ ಮಾತ್ರ ಏನಾದ್ರು ಬದಲಾವಣೆ ಸಾಧಿಸ್ಲಿಕ್ಕೆ ಸಾಧ್ಯ. ಈಗ ಇನ್ನೊಂದು ಸಮಾಜದ ಬಗ್ಗೆ, ಒಂದು ಸಮಾಜದ ಬಗ್ಗೆ, ಸಮಾಜದ ಒಂದು ದೃಷ್ಟಿನಲ್ಲಿ ಈ ಅಂಗವಿಕಲತೆಯನ್ನ ನೋಡಿದಾಗ ಇದು ನನ್ ಕಣ್ ಕಾಣಲ್ಲ ಅಂದ್ರೆ ಇದು ನನ್ ಸಮಸ್ಯೆ ಮಾತ್ರ ಅಲ್ಲ, ಇದು ಸಮಾಜದ ಸಮಸ್ಯೆ. ಇದು ಓಕೆ, ಇದು ಸಮಾಜ ನಮ್ಮನ್ನ ಹೇಗೆ ನೋಡ್ತಾ ಇದೆ, ಕಣ್ ಕಾಣದೆ ಇರೋರ್ನ, ಕಿವಿ ಕೇಳದೆ ಇರೋರ್ನ, ಮಾತು ಬರದೇ ಇರೋರ್ನ ಹೇಗೆ ನೋಡ್ತಾ ಇದೆ. ಆ ಒಂದು ಆಲೋಚನಾ ಧೋರಣೆ ಏನಿರ್ತದಲ್ಲ ಅದು ಬದಲಾಗ್ಬೇಕು. ವಿಶೇಷವಾಗಿ ಈಗ ಪೋಸ್ಟ್ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ನಾವಿಬ್ರು ಒಬ್ಬರೇ ಕಣ್ ಕಾಣದೆ ಇರೋರು ಹೋದ್ರೆ ನಮ್ಮನ್ನ ಮುಟ್ಟಕ್ಕೂ ಹೆದರ್ತಾರೆ ಜನ. ನಾವು ಹೋಗ್ಲೇಬೇಕು. ಸೊ ಹಂಗಂತ ಹೇಳಿ ನಾವು ಮುಟ್ಟಬೇಡ್ರಿ ಅಂತ ಅವ್ರು ನಮ್ಮನ್ನ ಮುಟ್ಟೋ ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ, ಅವ್ರದ್ದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಇದು ಸೆನ್ಸಿಟಿವಿಟಿ ಪಾರ್ಟ್ ಇದು, ಬಟ್ ಇಂಡಿವಿಜುವಲ್ ಬಿಟ್ಟಿರ್ತಕ್ಕಂತ ಪಾರ್ಟ್ ಇದು. ಸಮಾಜ ಸದಾವಕಾಶವನ್ನ ಕೊಟ್ಟಾಗ ಮಾತ್ರ ಸೊ ಎಲ್ಲಾ ವ್ಯಕ್ತಿನೂ ಸಮಾನರಂತೆ ಸಮಾಜದಲ್ಲಿ ಒಟ್ಟಾಗಿ ಇನ್ಕ್ಲೂಸಿವ್ ಸೊಸೈಟಿ ಅಂತ ಕರಿತೀವಲ್ಲ, ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ. ಇಲ್ಲದೆ ಇದ್ರೆ ಇದು ಹಾಗೆ ಒಂದು ಇಶ್ಯೂ ಆಗಿ ಬೃಹದಾಕಾರವಾಗಿ ಇನ್ನು ಬೆಳ್ಕೊಂಡು ಹೋಗುತ್ತೆ. ಇದ್ರ ಬಗ್ಗೆ ಸಮಾಜ ಒಂದು ಒಳ್ಳೆ ರಿಸ್ಪಾನ್ಸ್ ಕೊಡ್ಬೇಕು. ಸಮಾಜ ಸಕಲರನ್ನು ಎಲ್ಲರನ್ನು ಒಂದಾಗಿ ನೋಡ್ಬೇಕು. ಮಾತಲ್ಲಿ ಆಗ್ಬಾರ್ದು ಆಗ್ಬಾರ್ದು, ಇದು ಆಚರಣೆಗೆ ಮಾತ್ರ ಸೀಮಿತವಾಗ್ಬಾರ್ದು, ಇದು ಏನಾಗ್ಬೇಕು ಪ್ರಾಯೋಗಿಕವಾಗಿ ಆಗ್ಬೇಕು. ನಾನು ಒಬ್ಬ ಇಂಡಿವಿಜುವಲ್ ಆಗಿ, ನಾನು ಒಬ್ಬ ದೇಶಪಾಂಡೆ ಆಗಿ, ನಾನು ಒಬ್ಬ ರಂಗನಾಥ್ ಆಗಿ ನಾನ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು. ಗೊತ್ತಾಯ್ತಾ? ಸೊ ಆ ಒಂದು ಸಮಾಜ ನಿರ್ಮಾಣ ಆದಾಗ ಬ್ಯಾರಿಯರ್, ಮೆಂಟಲ್ ಬ್ಯಾರಿಯರ್ ಅಂತ ಏನ್ ಕರಿತೀವಲ್ಲ ನಾವು, ಸೊ ಆ ಬ್ಯಾರಿಯರ್ ಅನ್ನ ತೆಗೆದಾಗ ಆವಾಗ ಎಲ್ಲ ಸುಲಭವಾಗಿ ಬಿಡುತ್ತೆ. ಯಾವಾಗ ಬ್ಯಾರಿಯರ್ ಇತ್ತು ಅವಾಗ ಬಹಳ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೆ ಆ ಬದಲಾವಣೆ ಆಗ್ಬೇಕು ಅಂದ್ರೆ ನಮ್ಮಂತವ್ರು ನಾಯಕತ್ವ ತಗೋಬೇಕು. ಅಂದ್ರೆ ಯಾರು ತಿಳುವಳಿಕೆ ಉಳ್ಳಂತ ಅಂಗವಿಕಲರು ಯಾರ್ಯಾರು ಇರ್ತಾರೆ ಅವರೆಲ್ಲ ನಾಯಕತ್ವ ತಗೊಳ್ಬೇಕು. ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ, ಅವ್ರನ್ನ ಒಗ್ಗೂಡಿಸ್ಬೇಕು, ಅವರನ್ನ ಪಾರ್ಟಿಸಿಪೇಟ್ ಮಾಡೋ ತರ ಮಾಡ್ಬೇಕು, ಭಾಗತ್ವ ತಗೊಳ್ಬೇಕು ಅವರು. ಇದು ನನ್ ಕೆಲ್ಸ ನಾನ್ ಮಾಡ್ಬೇಕು ಅನ್ನೋ ತರ ಆಗ್ಬೇಕು. ಗೊತ್ತಾಯ್ತಾ? ಇವತ್ತು ನೋಡಿ, ಒಂದು ವರ್ಷಗಳ ಕಾಲ ಸತತವಾಗಿ ರೈತರು ಹೋರಾಟ ಮಾಡಿದ್ರು. ಕೊನೆಗೆ ಏನಾಯ್ತು, ಫಾರ್ಮರ್ಸ್ ಬಿಲ್ ರಿಪೀಲ್ ಮಾಡ್ಬಿಟ್ರು. ಸೊ ಹಂಗೆ
ಅದರ ನಾನು ಇದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ, ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು. ಆಂದೋಲನ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ವೈಯಕ್ತಿಕವಾಗಿ ತಮ್ಮ ಮನಸ್ಸಿನಲ್ಲಿ ಬರಬೇಕು, ಇದು ನನಗೆ ಸರಿಯಾದ್ದಲ್ಲ, ಇದನ್ನ ಸರಿಯಾಗಿ ಮಾಡ್ಕೊಡ್ಬೇಕು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಕೇಳತರ ಆಗ್ಬೇಕು. ಪ್ರೊಟೆಸ್ಟ್ ಒಂದೇ ಮೂಡ್ ಅಲ್ಲ, 50 ದಿನ ಪ್ರೊಟೆಸ್ಟ್ ಮಾಡೋದು ಒಂದೇ ಮೂಡ್ ಅಲ್ಲ. ಈಗ ಒಂದ್ ವರ್ಷಗಳ ಕಾಲ ಫಾರ್ಮರ್ಸ್ ರೈತರೆಲ್ಲ ಚಳವಳಿ ಮಾಡಿದ್ರು, ಅದಕ್ಕೋಸ್ಕರ ಇದನ್ ಮಾಡಿದ್ರು ಅಂತ. ನಾವು ಚಳವಳಿ ಯಾವಾಗ್ಲೂ ಮಾಡ್ತಾ ಇರೋಣ ಅಂತಲ್ಲ, ಗೊತ್ತಾಯ್ತಾ? ಸೊ ಏನೇ ಮಾಡಿದ್ರು ಕೂಡ ಆವೇದನ್ ನಿವೇದನ್ ಅಂತ ಮಾತಾಡ್ತೀವಿ ನಾವು. ನಾವು ಫಸ್ಟ್ ರಿಕ್ವೆಸ್ಟ್, ನೀವೇ ಆವೇದನ ಮಾಡೋದು, ರಿಕ್ವೆಸ್ಟ್ ಮಾಡೋದು, ಕೇಳೋದು, ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಹೋಗೋದು, ಅವನ್ನೆಲ್ಲ ಫಾಲೋ ಮಾಡಿಕೊಂಡು ನಾವು ಏನ್ ಮಾಡಬೇಕು ಅಂತ ಅನ್ಸುತ್ತೋ, ನಾವು ಒಂದು 100% ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಅದರಲ್ಲಿ ಒಂದು 30% ಆದ್ರೂ ಸಂತೋಷ ಪಡ್ಬೇಕು ಡೆವಲಪ್ಮೆಂಟ್ ಅಲ್ಲಿ. ಸೊ ನಮ್ಮ ನಾವು ಕೇಳುವಂತ ವಿಧಾನ ಬದಲಾಗಬೇಕು, ನಾವು ಹೋಗುವಂತ ಒಂದು ಏನು ರಣನೀತಿ ಇರ್ತದೆ ಅದು ಒಂದು ಸಕಾರಾತ್ಮಕವಾಗಿರ್ಬೇಕು. ಆವಾಗ ನಾವು ಈ ಚಳುವಳಿಯನ್ನ ನಿಜವಾಗ್ಲೂ ಅಂಗವಿಕಲರದ ಚಳುವಳಿ ಅನ್ನೋದಕ್ಕಿಂತ ಅಂಗವಿಕಲರ ಒಂದು ಎಲ್ರು ಒಗ್ಗೂಡಿಸಿ ನಮಗ್ ಬೇಕಾಗಿರ್ತಕ್ಕಂತ ಒಂದು ಅವಶ್ಯಕತೆಗಳನ್ನ ನೀತಿ ಮತ್ತೆ ನಿರೂಪಣೆ ಮಾಡುವಂತವ್ರಿಗೆ ಎಫೆಕ್ಟಿವ್ ಆಗಿ ಕಲ್ಪಿಸ್ಬೇಕು ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಅದನ್ನ ನಡೆಸಬೇಕು ಅನ್ನೋದೊಂದು ನನ್ನ ಅಭಿಪ್ರಾಯ. ಓಕೆ, ಇನ್ನೇನಾದ್ರು ಹೇಳ್ತಾ ಅಲ್ಲಿಗೆ ಪೊಲೀಸ್ ಮಾಡ್ತಾರ ತಮ್ಮಿಸ್ತ. ಅಲ್ಲ ಕೇಳಿದೆ ನಾನು, ನೀವು ಇನ್ನೂ ಏನಾದ್ರು ಪಾಯಿಂಟ್ಸ್ ಇದೆ ಅಂದ್ರೆ ನಾನು ಪ್ರಶ್ನೆ ಮಾಡ್ತೀನಿ. ಈಗ ಸಾಮಾನ್ಯವಾಗಿ ಈಗ ಸರ್ಕಾರದ ನೀತಿಯಲ್ಲಿ ನೀವು ಹೇಳ್ದಂಗೆ 5%, 3%, 4% ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮೀಸಲಾತಿಯನ್ನ ಅಂಗವಿಕಲರಿಗೆ ಕೊಟ್ಟಿದ್ದಾರೆ. ಹಾಗೇನೆ ರಾಜಕಾರಣ ಅಥವಾ ರಾಜಕೀಯ ರಂಗ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತ ಇನ್ನೊಂದು ಪ್ರಮುಖವಾದಂತ ಭಾಗ ಈ ಪ್ರಜಾಪ್ರಭುತ್ವ. ಏನೇ ಸುಧಾರಣೆ ಆಗ್ಬೇಕು, ಏನೇ ಬದಲಾವಣೆ ಆಗ್ಬೇಕು, ಏನೇ ಆಚರಣೆಗಳು, ವಿಚಾರಣೆಗಳು, ವಿಚಾರಗಳು ಆಚರಣೆಯ ರೂಪದಲ್ಲಿ ಬರಬೇಕು ಅಂದ್ರೆ ಈ ರಾಜಕೀಯ ಶಕ್ತಿ ಹೆಚ್ಚಾಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವ ಅಂಗವಿಕಲ ದಿನಾಚರಣೆಯನ್ನು ನಾವು ಮನಸ್ಸಲ್ಲಿಟ್ಕೊಂಡು ನೋಡೋದಾದ್ರೆ ರಾಜಕೀಯ ಪ್ರಾಧಾನ್ಯತೆ ಅಂಗವಿಕಲರಿಗೆ ಬೇಕು ಅನ್ನೋದಾದ್ರೆ ಯಾವ ರೀತಿ ಕೊಡ್ಬೇಕು? ರಾಜಕೀಯ ಪ್ರಾಧಾನ್ಯತೆ ಬೇಕು ಅನ್ನೋದಾದ್ರೆ ಅನ್ನೋ ಪ್ರಶ್ನೆನೆ ಇಲ್ಲ, ಇದು ನಮ್ಮ ಫಂಡಮೆಂಟಲ್ ರೈಟ್. ಸೊ ನಮ್ಮ ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ತಗೊಂಡ್ರೆ UNCRPD ಅದರಲ್ಲಿ ಕ್ಲಿಯರ್ಲಿ ಮ್ಯಾಂಡೇಟ್ ಮಾಡುತ್ತೆ, ವಿ ಹ್ಯಾವ್ ಆಲ್ ದ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್. ಇವನ್ ನಮ್ಮ RPD ಆಕ್ಟ್ ಅಲ್ಲೂ ಕೂಡ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಬಗ್ಗೆ ಮಾತಾಡ್ತಾರೆ, ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್ ಅಲ್ಲಿ. ಸೊ ನಾವು ಮೀಸಲಾತಿ ಅನ್ನೋದು ಒಂದು ಏನಂತಂದ್ರೆ ಅದು ಒಂದು ನಮಗೆ ಟೂಲ್ ಅಷ್ಟೇ, ಎಲ್ರಿಗೂ ಕೊಟ್ಟಂಗೆ ಮೀಸಲಾತಿ ನಮಗೂ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಅಲ್ಲಿ ಕೊಡಿ ಅಂತ ಕೇಳೋದ್ರಲ್ಲಿ ನಮ್ದು ಏನು ತಪ್ಪಿಲ್ಲ. ಹಾಗಂತ ಅದನ್ನೇ ಮೀಸಲಾತಿಯನ್ನ ಇಟ್ಕೊಂಡು ಮಾತ್ರ ನಾವು ಕೇಳೋದು ಅಂತನೂ ಇಲ್ಲ. ನಮ್ಮ ನಾಯಕತ್ವವನ್ನ ಬೇರೆದವರು ಒಪ್ಕೊಳ್ಳೋದಾದ್ರೆ ನಾವು ನ್ಯಾಚುರಲಿ ಬಂದೇ ಬಿಡ್ತೀವಿ, ಗೊತ್ತಾಯ್ತಾ? ಸೊ ಅದಕ್ಕೆ ಯಾವುದೇ ಒಂದು ಇದು ಮೀಸಲಾತಿ ಅಡ್ಡಿ ಬರೋದಿಲ್ಲ, ಗೊತ್ತಾಯ್ತಾ? ಹಂಗಂತ ಹೇಳ್ಬಿಟ್ಟು ಎಲ್ರಿಗೂ ಮೀಸಲಾತಿ ಬೇಕು ಪೊಲಿಟಿಕಲ್ ಪಾರ್ಟಿಸಿಪೇಷನ್ಗೆ, ಅಥವಾ ಎಲ್ರಿಗೂ ಏನು ಜಾಬ್ ರಿಸರ್ವೇಷನ್ 5% ಬೇಕು ಅನ್ನೋ ಅಂಥದ್ದು ಎಷ್ಟು ಸರಿ ಅನ್ನೋದನ್ನು ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ಎಲ್ರಿಗೂ ಎಲ್ಲಾದು ಸಾಮರ್ಥ್ಯ ಇರೋದಿಲ್ಲ. ಯಾವ ನಮ್ಮ ವರ್ಗ, ಹಿಂದುಳಿದ ವರ್ಗ ಈಗ ಸಮಾಜದಲ್ಲಿ ಲೋವೆಸ್ಟ್ ಸ್ಟಾರ್ಟ್ ಆಫ್ ದ ಸೊಸೈಟಿ ಅಂತ ತಗೊಂಡ್ರೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಹಂಗಂತ ತಗೊಂಡ್ರೆ ಹಿಂದುಳಿದ ವರ್ಗಕ್ಕೆ 5% ಎಂಪ್ಲಾಯ್ಮೆಂಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಅದನ್ನ ನಾವು ಪಡ್ಕೊಳ್ಳೋದ್ರಲ್ಲೂ ಏನು ತಪ್ಪಿಲ್ಲ, ಅದು ನಮ್ಗೆ ಆಗದೆ ಇದ್ದಾಗ ಕೇಳೋದ್ರಲ್ಲೂ ತಪ್ಪೇನಿಲ್ಲ. ಅದನ್ನ ನಾವು ಕೇಳಿ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಕೊಡ್ಬೇಕು ಅಂತ ಎಷ್ಟೋ ಜನರಿಗೆ ಮನಸ್ಸಿದ್ರು ಕೂಡ ನಾವೇ ಕೇಳದೆ ಇದ್ರೆ, ಅಥವಾ ಅವ್ರಿಗೆ ಹೆಂಗ್ ಕೊಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ನಾವು ಅವ್ರಿಗೆ ಅರಿವು ಮಾಡಿಸ್ಬಿಟ್ಟು ತಗೊಳ್ಬೇಕಾಗತ್ತೆ. ಸೊ ಇದು ಒನ್ ವೇ ಆಫ್ ಇಟ್.
ಎರಡನೇದು ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಬಂದಾಗ ನಾವು ಬಹಳ ಬಹಳ ದೂರ ನಮ್ಮಲ್ಲಿ ಯಾರ ಬೆರಳೆಣಿಕೆ ಹುಡುಕಿದ್ರು ಸಿಗಂಗಿಲ್ಲ. ಸೊ ಅದರಲ್ಲಿ ನಾವು ಎಷ್ಟೋ ಜನ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಪಂಚಾಯತ್ ರಲ್ಲಿ ಕಂಟೆಸ್ಟೆಂಟ್ ಆಗಿ ಕೆಲವೊಬ್ರು ಗೆದ್ದವರು ಇದ್ದಾರೆ, ಸುಮಾರು ಜನ ಸೋತವರು ಇದ್ದಾರೆ. ಸೊ ಆ ರೀತಿನಲ್ಲಿ ನಮಗೆ ಅವಕಾಶ ಕೊಟ್ಟ ಪಕ್ಷದಲ್ಲಿ ನಾವು ಮಾಡ್ಲಿಕ್ಕೆ ಏನು ಯಾವ್ದು ಕೊರತೆನೂ ಇಲ್ಲ. ಸೊ ಇದು ಅಂಗವಿಕಲತೆ ಅನ್ನೋದು ಚೇತನ ಯಾವತ್ತೂ ಕಳ್ಕೊಂಡಿಲ್ಲ, ಚೇತನ ಅನ್ನೋದು ಚಿಲುಮೆಯಂತೆ ಉರಿತಾ ಇದೆ. ಸೊ ಅವಕಾಶ ಕೊಟ್ಟರೆ ಯಾರು ಬೇಕಿದ್ರು ಪ್ರೂವ್ ಮಾಡಬಹುದು ಅನ್ನೋದನ್ನ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಧನ್ಯವಾದಗಳು ಪಾಂಡೆ ಅವರೇ. ಇಷ್ಟೊತ್ತು ನೀವು ಈ ಕ್ಷೇತ್ರದಲ್ಲಿ ಆಗ್ಬೇಕಾಗಿರುವಂತಹ ಹೊಣೆಗಾರಿಕೆಗಳನ್ನ ಮತ್ತೆ ನಿಜವಾದ್ರೂ ಅಂಗವಿಕಲ ಸಮುದಾಯ ತಗೊಳ್ಬೇಕಾಗಿರೋ ಜವಾಬ್ದಾರಿ ಬಗ್ಗೆ ಮತ್ತೆ ರಾಜಕೀಯವಾಗಿಯೂ ಸಹ ಒಂದು ಪ್ರಾತಿನಿಧ್ಯ ಇದೆ ಮತ್ತೆ ಹಕ್ಕುಗಳು ಸಹ ನಮಗೆ ದೊರಕಬೇಕು, ಅದನ್ನ ಬಳಸ್ಕೊಳ್ಬೇಕು, ನಾವು ಕೇಳೋ ಹಾಗಾಗಬೇಕು, ಮಾಡೋರಿಗೆ ತಿಳಿಸ್ಕೊಡ್ಬೇಕು ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅನ್ನೋಂಥ ಅಂಶಗಳನ್ನ ತಿಳಿಸ್ಕೊಟ್ಟಿದ್ದೆ. ನಿಮಗೆ ಅಂಗವಿಕಲ ದಿನಾಚರಣೆಯ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಮಾತುಗಳು ನೂರಾರು ಜನ ಅಂಗವಿಕಲರಿಗೆ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಪ್ರೇರಣೆಯನ್ನ ಕೊಟ್ಟದ್ದೇ ಪಕ್ಷದಲ್ಲಿ ಈ ಕಾರ್ಯಕ್ರಮ ತನ್ನ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.